ನಾವು ಒಂದು ವಿಷಯದ ಆಧಾರ ಮೇಲೆ ಮಾತಾಡ್ತೀವಿ ನೀವು ಲಘುವಾಗಿ ಮಾತಾಡ್ತೀರಿ ನಾಲಿಗೆ ಇದೆ ಅಂತ ಹೇಳಿ ಬೇಕಾಬಿಟ್ಟಿ ಮಾತಾಡಿದ್ರೆ ಜನ ನಿಮ್ಮನ್ನ ಒಪ್ಪಲ್ಲ ಈ ದೇಶದ ಜನ ಎರಡು ಬಾರಿ ಲೋಕಸಭೆಯಲ್ಲಿ ಅಡ್ರೆಸ್ ಹೇಳಿ ನಿಮಗೆ ಯಾರು ಸಂಘ ಪರಿವಾರ ಬಗ್ಗೆ ಬಿಜೆಪಿ ಬಗ್ಗೆ ಅಗ್ರವ ಮಾತಾಡಿದ್ರು ಮೋದಿ ಅವರ ಬಗ್ಗೆ ಅಗ್ರವ ಮಾತಾಡಿದ್ರು ಈ ದೇಶದ ಜನ ಸ್ಪಷ್ಟವಾಗಿ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಜನಾದೇಶ ಇದೆ ದೇಶದಲ್ಲೂ ಭಾರತೀಯ ಜನತಾ ಪಾರ್ಟಿ ದೇಶದ ಅನೇಕ ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿ ಮತ್ತೊಮ್ಮೆ 2023 ಕ್ಕೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದೇ ಬರ್ತೀವಿ ಆ ಚೆಡ್ಡಿ ಮುಟ್ಟಿದ್ರೆ ಏನಾಗುತ್ತೆ ನಿಮಗೆ ಅರ್ಥ ಮಾಡ್ಕೊಳ್ಳಬೇಕು ನಾನು ಹೇಳ್ತೀನಿ ಸಿದ್ದರಾಮಯ್ಯನವರೇ ಸಂಘ ಪರಿವಾರ ಏನು ಹೇಳ್ಕೊಡುತ್ತೆ ದೇಶ ವಿರೋಧಿ ಚಟುವಟಿಕೆಗಳನ್ನು ಯಾರು ಮಾಡ್ತಾರೆ ಅಂತರ್ ವಿರುದ್ಧ ಭಾರತ ಮಾತೆಗೆ ಜೇಂದರನ ಗೌರವಿಸುತ್ತೆ ಸಂಘ ಪರಿವಾರ ಯಾರು ಪಾಕಿಸ್ತಾನದ ಜಿಂದಾಬಾದ್ ಅಥವಾ ಭಯೋತ್ಪಾದನೆ ಉಗ್ರಗಾಮಿಗಳು ಅಂತರ್ ಬಗ್ಗೆ ನೀವು ಅಂತರ್ನ ಗೌರವಿಸ್ತೀರಿ ನಿಮ್ಮ ಹೈಕಮಾಂಡ್ ಎಲ್ಲಿದೆ ಹೈಕಮಾಂಡ್ ಕಾಂಗ್ರೆಸ್ ದೇಶದಲ್ಲಿ ಅಡ್ರೆಸ್ ಇಲ್ಲ ಹೈಕಮಾಂಡ್ ಲೋ ಆಗಿದೆ ಸಂಪೂರ್ಣ ಬ್ಯಾಟರಿ ಲೋ ಆಗಿದೆ ಏನು ಉಳಿದಿಲ್ಲ ಕಾಂಗ್ರೆಸ್ ಹೈಕಮಾಂಡ್